ಫ್ರೆಂಡ್ಸ್, ನೀವು ಹುಣಸೆ ಮರದ ಬಗ್ಗೆ ಖಂಡಿತ ಕೇಳಿರ್ತೀರ. ಇದರ ಜೊತೆಗೆ ನಿಮ್ಮ ತಂದೆ, ತಾಯಿ, ಬಂಧು ಬಳಗ, ಫ್ರೆಂಡ್ಸ್, ಹೀಗೆ ಪ್ರತಿಯೊಬ್ಬರು ಕೂಡ ರಾತ್ರಿ ಹೊತ್ತು ಹುಣಸೆ ಮರದ ಹತ್ತಿರ ಹೋಗಬಾರ್ದು ಅಂತ ಹೇಳಿರ್ತಾರೆ. ಫ್ರೆಂಡ್ಸ್, ಇನ್ನು ಕೆಲವರು ಹುಣಸೆ ಮರದಲ್ಲಿ ದೆವ್ವ ಭೂತ ಇರ್ತವೆ ಅಂತ ಹೇಳಿರ್ತಾರೆ. ಫ್ರೆಂಡ್ಸ್, ಇಂತಹ ಎಲ್ಲ ಮೂಢನಂಬಿಕೆಗಳ ಬಗ್ಗೆ ನಮ್ಮ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ಹುಣಸೆ ಮರ ಬೆಳಗಿನ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕೆಟ್ಟ ಗಾಳಿಯನ್ನು ಹೀರಿಕೊಂಡು ಒಳ್ಳೆಯ ಗಾಳಿಯನ್ನು ಹೊರಗಡೆ ಬಿಡುತ್ತೆ. ಫ್ರೆಂಡ್ಸ್, ಈ ಒಳ್ಳೆಯ ಗಾಳಿಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇನ್ನು ರಾತ್ರಿಯ ಸಮಯದಲ್ಲಿ ಈ ಹುಣಸೆ ಮರ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕೆಟ್ಟ ಗಾಳಿಯನ್ನು ಹೊರಗಡೆ ಹಾಕೋದಕ್ಕೆ ಶುರು ಮಾಡುತ್ತೆ. ಫ್ರೆಂಡ್ಸ್, ಈ ಕೆಟ್ಟ ಗಾಳಿಯನ್ನು ಉಸಿರಾಡೋದ್ರಿಂದ ನಮಗೆ ತಲೆನೋವು ಸುಸ್ತು ಆಗೋದಕ್ಕೆ ಶುರುವಾಗುತ್ತೆ, ಹಾಗೆ ತಲೆ ತಿರುಗಿರೋದಕ್ಕೆ ಶುರುವಾಗುತ್ತೆ. ಫ್ರೆಂಡ್ಸ್, ಇದರ ಜೊತೆಗೆ ನಮ್ಮ ಹೃದಯ ಬಡಿತ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಹೃದಯ ಬಡಿತ ಜಾಸ್ತಿ ಆಗೋದ್ರಿಂದ ನಮ್ಮ ಬಿ ಪಿ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಈ ರೀತಿ ಹುಣಸೆ ಮರ ರಾತ್ರಿ ಬಿಡುವ ಕೆಟ್ಟ ಗಾಳಿಯನ್ನು ಕುಡಿಯೋದ್ರಿಂದ ಹತ್ತು ಹಲವಾರು ಸಮಸ್ಯೆಗಳು ನಮಗೆ ಬರ್ತವೆ. ಫ್ರೆಂಡ್ಸ್, ಆದ್ದರಿಂದಲೇ ಹಲವಾರು ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು ನಮಗೆ ರಾತ್ರಿ ಹೊತ್ತು ಹುಣಸೆ ಮರದ ಹತ್ತಿರ ಹೋಗಬಾರ್ದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದಕ್ಕೆಲ್ಲ ಮುಖ್ಯ ಕಾರಣ ಈ ಹುಣಸೆ ಮರ ರಾತ್ರಿ ಬಿಡುವ ಇಂಗಾಲದ ಡೈಆಕ್ಸೈಡ್, ಕೆಟ್ಟ ಗಾಳಿ. ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.